ಉಪಚುನಾವಣೆ ಮತದಾನ ದಿನಾಂಕ ಸಮೀಪವಾಗುತ್ತಿದ್ದಂತೆ ರಾಜಕೀಯ ನಾಯಕರ ಮಾತಿನ ಭರಾಟೆ ಜೋರಾಗಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತಷ್ಟು ಕವನ ಪಡೆದುಕೊಂಡಿದೆ. ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಉಪಚುನಾವಣಾ ಪ್ರಚಾರದಲ್ಲಿ ತಮ್ಮ ಮಾತಿನ ಮೂಲಕ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಕಕಮರಿ ಎಂಬಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಭಾಷಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡುತ್ತಾ, ನಾನು ಬೆಳಗಾವಿ ರಾಜಕಾರಣ ಬದಲು ಮಾಡಬಲ್ಲೆ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಬಂದು ಇವತ್ತು ಭಾಷಣ ಮಾಡಿದ್ದಾರೆ, 5 ಜನ ಮಂತ್ರಿಗಳನ್ನ ಬೆಳಗಾವಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಅನ್ನೋದಿಲ್ಲ. 5 ಜನ ಅಲ್ಲ, 18 ಜನರು ನೀವು ಮಂತ್ರಿ ಮಾಡ್ರಿ, ಆದ್ರೆ ಮಹೇಶ್ ಕುಮಟಳ್ಳಿಗೆ ಮಾತ್ರ ನೀವು ಪಾಠ ಕಲಿಸ್ಲೇಬೇಕು. ಅಷ್ಟೇ ಅಲ್ಲದೆ ಮಹೇಶ್ ಕುಮಟಳ್ಳಿ ಮಳ್ಳ ಮಳ್ಳ ಮಂಚಕ್ಕೆ ಎಷ್ಟು ಕಾಲ ಅಂದರೆ 3 ಮತ್ತೊಂದು ಅನ್ನುವಂತಹ ಮಳ್ಳ ಅಂತ ಜರಿದಿದ್ದಾರೆ. 2013 ಮತ್ತು 2018 ಚುನಾವಣೆಯಲ್ಲಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸಲು ನಾನು ಕೂಡ ಸಹಾಯ ಮಾಡಿದ್ದೆ. ಅವರು ಒಳ್ಳೆಯವರು, ಸುಸಂಸ್ಕೃತರು ಎಂದು ತಿಳಿದಿದ್ದೆ. ಆದರೆ ಹೆತ್ತ ತಾಯಿಗೆ ದ್ರೋಹ ಮಾಡಿ ಹೋಗಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಟೀಕಿಸಿದ್ರು. ಇಂಥ ಮಳ್ಳ ನಂಗೆ ಆಕ್ಟಿಂಗ್ ಮಾಡ್, ಮಳ್ಳ ಮಳ್ಳ ಮಂಚಕ್ಕೆ ಎಷ್ಟು ಕಾಲ ಅಂತಂದ್ರೆ 3 ಇನ್ನೊಂದು ಅನ್ನೋ ಹಂಗೆ ಆಕ್ಟಿಂಗ್ ಮಾಡಿದಂತ ಮಹೇಶ್ ಕುಮಟಳ್ಳಿ ಅವ್ರಿಗೆ ಪಾಠ ಕಲಿಸ್ರಿ. ಯಾಕಂದ್ರೆ 2013 2018 ಅವ್ರ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಸಹಾಯ ಮಾಡಿದ್ದೆ. ಏನೋ ಒಳ್ಳೆಯವರಿದ್ದಾರೆ, ಸುಸಂಸ್ಕೃತರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಏನೋ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಕಲ್ಪನೆಯಿಂದ ನಾನು ಕೂಡ ಸಹಾಯ ಮಾಡಿದ್ದೆ. ಆದ್ರೆ ಅವರು ದ್ರೋಹ ಮಾಡಿದ್ದಾರೆ, ಹೆತ್ತ ತಾಯಿಗೆ ದ್ರೋಹ ಮಾಡಿದ್ದಾರೆ. ಒಂದೇ ಒಂದು ಮಾತನ್ನ ಹೇಳ್ತೀನಿ ಬಂಧುಗಳೇ, ಇವತ್ತು ಹಾಲು ಕುಡ್ದಂತ ಮಕ್ಕಳು ಬದುಕ್ತಾ ಇಲ್ಲ. ಕಲಿಯುಗ ಇದು, ಯಾವ ಯುಗ ಇದು? ಕಲಿಯುಗ. ಹಾಲು ಕುಡ್ದಂತ ಮಕ್ಕಳು ಬದುಕ್ತಾ ಇಲ್ಲ, ಇನ್ನು ವಿಷ ಕುಡ್ದಂತ ಬದುಕ್ತಾರ? ನೀವೇ ವಿಚಾರ, ನೀವೇ ವಿಚಾರ ಮಾಡಿ. ಯಾವಾಗಿದ್ರು ನಮಗ್ ಜನ್ಮ ಕೊಟ್ಟಂತ ತಾಯಿ ಒಂದಿದ್ರೆ, ನಮಗ್ ಜಗತ್ತನ್ನ ತೋರಿಸಿದಂತ ತಾಯಿ ನಮ್ಮ ಪಕ್ಷ, ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಎದಕ್ಕೂ ಇಲ್ಲ, ಇವ್ರಿಗೆ ಅನುದಾನ ಕೊಡ್ಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಬಿಜಿ ಮಂಗಸೂಳಿ ಪರವಾಗಿ ಮಾತನಾಡುತ್ತಾ, ಮಹೇಶ್ ಕುಮಟಳ್ಳಿ ಸೋಗು ಹಾಕುವ ನಾಯಕ, ಅವರದ್ದು ಅತಿ ವಿನಿಯಂ ಚೋರ ಲಕ್ಷಣಂ ಎಂದು ನೇರವಾಗಿ ವಾಕ್ಪ್ರಹಾರವನ್ನು ನಡೆಸಿದ್ದಾರೆ. ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕು, ಅಂತವರು ರಾಜಕಾರಣದಲ್ಲಿ ಇರರು ಅರ್ಹರಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಅನುದಾನ ಕೊಡಲಿಲ್ಲ ಎಂದು ಈಗ ಹೇಳ್ತಿದ್ದಾರೆ, ಆಗ ಕೇಳಿ ಪಡೆಯಲು ಬಾಯಲ್ಲಿ ಏನು ಕಡುಬು ಇಟ್ಕೊಂಡಿದ್ರ ಅಂತ ಪ್ರಶ್ನಿಸಿದ್ದಾರೆ. ನಾನು ಮಹಿಳೆಯಾದರೂ ಕೂಡ ಸಚಿವರು ಕೈಕಾಲು ಹಿಡಿದು ಅನುದಾನವನ್ನ ತೆಗೆದುಕೊಂಡು ಬಂದಿದ್ದೇನೆ, ಇವರು ಗಂಡಸಾದರೂ ಅನುದಾನವನ್ನ ಕೇಳಿ ಪಡೆಯಲು ಆಗಲಿಲ್ಲ ಅಂತ ಮಹೇಶ್ ಕುಮಟಳ್ಳಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ಬಂದು ಇವತ್ತು ಭಾಷಣ ಮಾಡಿದ್ದಾರೆ, 5 ಜನ ಮಂತ್ರಿಗಳನ್ನ ಬೆಳಗಾವಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಅನ್ನೋದಿಲ್ಲ. 5 ಜನ ಅಲ್ಲ, 18 ಜನರು ನೀವು ಮಂತ್ರಿ ಮಾಡ್ರಿ, ಆದ್ರೆ ಮಹೇಶ್ ಕುಮಟಳ್ಳಿಗೆ ಮಾತ್ರ ನೀವು ಪಾಠ ಕಲಿಸ್ಲೇಬೇಕು. ಇಂತ ಮಳ್ಳ ನಂಗೆ ಆಕ್ಟಿಂಗ್ ಮಾಡ್, ಮಳ್ಳ ಮಳ್ಳ ಮಂಚಿಗೆ ಎಷ್ಟು ಕಾಲ ಅಂತಂದ್ರೆ 3 ಇನ್ನೊಂದು ಅನ್ನೋ ಹಂಗೆ ಆಕ್ಟಿಂಗ್ ಮಾಡಿದಂತ ಮಹೇಶ್ ಕುಮಟಳ್ಳಿ ಅವ್ರಿಗೆ ಪಾಠ ಕಲಿಸ್ರಿ. ಯಾಕಂದ್ರೆ 2013 2018 ಅವ್ರ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಸಹಾಯ ಮಾಡಿದ್ದೆ. ಏನೋ ಒಳ್ಳೆಯವರಿದ್ದಾರೆ, ಸುಸಂಸ್ಕೃತರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಏನೋ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಕಲ್ಪನೆಯಿಂದ ನಾನು ಕೂಡ ಸಹಾಯ ಮಾಡಿದ್ದೆ. ಆದ್ರೆ ಅವರು ದ್ರೋಹ ಮಾಡಿದ್ದಾರೆ, ಹೆತ್ತ ತಾಯಿಗೆ ದ್ರೋಹ ಮಾಡಿದ್ದಾರೆ. ಒಂದೇ ಒಂದು ಮಾತನ್ನ ಹೇಳ್ತೀನಿ ಬಂಧುಗಳೇ, ಇವತ್ತು ಹಾಲು ಕುಡ್ದಂತ ಮಕ್ಕಳು ಬದುಕ್ತಾ ಇಲ್ಲ, ಕಲಿಯುಗ ಇದು. ಯಾವ ಯುಗ ಇದು? ಕಲಿಯುಗ. ಹಾಲು ಕುಡ್ದಂತ ಮಕ್ಕಳು ಬದುಕ್ತಾ ಇಲ್ಲ, ಇನ್ನು ಇವ್ರು ವಿಷ ಕುಡ್ದಂತ ಬದುಕ್ತಾರ? ನೀವೇ ವಿಚಾರ, ನೀವೇ ವಿಚಾರ ಮಾಡಿ. ಯಾವಾಗಿದ್ರು ನಮಗ್ ಜನ್ಮ ಕೊಟ್ಟಂತ ತಾಯಿ ಒಂದಿದ್ರೆ, ನಮಗ್ ಜಗತ್ತನ್ನ ತೋರಿಸಿದಂತ ತಾಯಿ ನಮ್ಮ ಪಕ್ಷ, ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಎದಕ್ಕೂ ಇಲ್ಲ, ಇವ್ರಿಗೆ ಅನುದಾನ ಕೊಡ್ಲಿಲ್ಲ.